ಮೈಸೂರು ನಗರದ ಜನತೆಗೆ, ಮೈಸೂರು ಜಿಲ್ಲೆಯ ಜನತೆಗೆ ಒಂದು ದೊಡ್ಡ ದುರಂತದ ಸಂಗತಿ. ಭಾಳ ಕಮ್ಮಿ ಅಂತರದಲ್ಲಿ ಸೋತಿರುವಂಥದ್ದು. ಅಷ್ಟೊಂದು ಕೆಲಸ ಮಾಡಿದ್ರು ಜನಗಳು ಸೋಲಿಸುವಂಥ ಕೆಲಸವನ್ನು ಮಾಡಿಬಿಟ್ರು. ಅದು ದುಃಖ ಇದೆ. 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ MLAಗಳು ನನ್ನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆ ಇದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಈ ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಭಾಳ ಸೀರಿಯಸ್ ಆಗಿ ಈ ಕ್ಷೇತ್ರವನ್ನು ಪರಿಗಣಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಹೇಳಿದಾಗೆ, ಹರೀಶ್ ಗೌಡ್ರು ಹೇಳಿದಾಗೆ, ನಾವು ಯಾವತ್ತೂ ಎಲ್ಲೂ ಯಾವ ಹಂತದಲ್ಲೂ ನಮ್ಮ ವಿರೋಧಿ ಅಭ್ಯರ್ಥಿ ಮಹಾರಾಜರ ದತ್ತುಪುತ್ರರು ನಿಂತಿದ್ದಾರೆ, ನಾವು ಅವರಿಗೆ ಸ್ವಾಗತವನ್ನು ಮಾಡಿದ್ದೇವೆ, ಕಾಂಗ್ರೆಸ್ ಪಕ್ಷದಿಂದ ಸ್ವಾಗತ ಮಾಡಿದ್ದೇವೆ. ಯಾರು ಸೂಕ್ತ ಅಭ್ಯರ್ಥಿ ಎನ್ನುವಂಥದ್ದು ಜನರು ತೀರ್ಮಾನ ಮಾಡುವಂಥ ಕೆಲಸ ಆಗುತ್ತೆ. ನಾನಾಗಲೇ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ಮಹಾರಾಜ ವರ್ಸಸ್ ಸಾಮಾನ್ಯ ಪ್ರಜೆ. ನಾನು ಬೀದಿ ನಿಂತು ಹೋರಾಟ ಮಾಡುವಂಥದ್ದು, ಜನಸಾಮಾನ್ಯರ ಜೊತೆ ಇರುವಂಥದ್ದು, ಜನಸಾಮಾನ್ಯರಿಗೋಸ್ಕರ ಕೆಲಸ ಮಾಡಿದ್ದೀನಿ ಕಳೆದ 30 ವರ್ಷದಿಂದ ನಿರಂತರವಾಗಿ. ರೆಕಾರ್ಡ್ಸ್ ಇದೆ, ಜನರಿಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಚಾಮಲಾಪುರ ವಿದ್ಯುತ್ ಸ್ಥಾವರ 18 ತಿಂಗಳು ನಿರಂತರವಾಗಿ ಹೋರಾಟ ಮಾಡಿ, ಇಲ್ಲಾಂದರೆ ಬಳ್ಳಾರಿ ಆಗಿರೋದು ಮೈಸೂರು, ಏನು 6 ಬೂದಿ ಒಂದು ಥರ್ಮಲ್ ಪವರ್ ಬರುವಂಥದಕ್ಕೊಂದು ಅವಕಾಶವನ್ನು ಹಿಂದಿನ HD ಕುಮಾರಸ್ವಾಮಿಯವರ ನೇತೃತ್ವದ ಸರ್ಕಾರ ತಗೊಂಬರುವಂಥದಕ್ಕೊಂದು ಪ್ರಯತ್ನ ಮಾಡಿತ್ತು. ಇಡೀ ಮೈಸೂರು ಜಿಲ್ಲೆಯಲ್ಲಿ, ಮೈಸೂರು ಸಿಟಿನಲ್ಲಿ ನಾವು ಜನಗಳನ್ನು ಎಬ್ಬರಿಸಿ ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ಅದಕ್ಕೆ ನನಗೆ ಸುಮಾರು 18 ಕೇಸ್ಗಳನ್ನ ಹಾಕಿದ್ರು. ನರ್ಮ್ ಯೋಜನೆ 2004ರಿಂದ 2009ರವರೆಗೆ ನಮ್ಮ UPA 1 ಸರ್ಕಾರದಲ್ಲಿ ಮೈಸೂರು ನಗರವನ್ನು ನರ್ಮ್ ಯೋಜನೆಯಲ್ಲಿ ಪರಿಗಣಿಸಿ 1864 ಕೋಟಿ ಹಣ ಬಿಡುಗಡೆ ಆಗಿದ್ದದ್ದು. ಇವತ್ತೇನಿದ್ರು ಏನಾದರೂ ಮೈಸೂರು ನಗರದಲ್ಲಿ ಪ್ರತಿಯೊಬ್ಬರು ಕಾವೇರಿ ನೀರನ್ನು ಕುಡಿತಾ ಇದ್ದಾರೆ ಅಂದರೆ ಆ ನರ್ಮ್ ಯೋಜನೆಯ ಒಂದು ಪ್ರತಿಕಾರ. ಪ್ರತಿ ಮನೆಗೂ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. 450 MLD ನೀರು ನಿರಂತರವಾಗಿ ಪ್ರತಿಯೊಬ್ಬರಿಗೂ ಸಪ್ಲೈ ಆಗ್ತಾ ಇದೆ. ಯಾವ ಬೇಸಿಗೆ ಬಂದ್ರೂ ಏನು ಸಮಸ್ಯೆ ಆದ್ರೂ, 3 ವರ್ಷ ಡ್ರಾಟ್ ಇದ್ರೂ ನೀರಿನ ಸಮಸ್ಯೆ ಮೈಸೂರಲ್ಲಿ ಉದ್ಭವ ಆಗದೇ ಇರುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿರುವಂಥ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಂಥ. ಸೊ ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ UP 1ನಲ್ಲಿ 2013ರಿಂದ 2018ರವರೆಗೆ ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟರು ಅನ್ನುವಂಥದ್ದು ನಾವು ಒಂದು ಬ್ರೋಚರ್ ಮಾಡಿದ್ವಿ. ಪ್ರತಿಯೊಂದು ಮನೆಗೂ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದಾದಮೇಲೆ ಈಗ ಕಳೆದ 10 ತಿಂಗಳಿಂದ ಮೈಸೂರು ನಗರಕ್ಕೆ ಏನೆಲ್ಲ ಕೊಟ್ಟರು ಅನ್ನುವಂಥದ್ದು ಇದೆ ನಮ್ಮಲ್ಲಿ, ಪಟ್ಟಿ ಸಮೇತ ಬಿಡುಗಡೆ ಮಾಡ್ತೀವಿ. ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ಕೂಲಿ ಕೇಳುವಂಥ ಕೆಲಸವನ್ನು ಮಾಡ್ತೀವಿ ಅಷ್ಟೇ. ದಯಮಾಡಿ ಜನಸಾಮಾನ್ಯರು BJPಯವರ ಕುತಂತ್ರಕ್ಕೆ, ಇನ್ನೇನು ಅವರು ನಾಳೆ ದಿವಸ ಕಮ್ಯುನಲ್ ಇಶ್ಯೂಸ್ನ ತಗೊಂಬಂದು ಇನ್ನೇನೋ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದಕ್ಕೆ ದಯಮಾಡಿ ಯಾವ ಕಾರಣಕ್ಕೂ ಬಲಿಯಾಗಬೇಡಿ. 1977ರ ನಂತರ ಹರೀಶ್ ಗೌಡ್ರು ಹೇಳಿದಾಗೆ, 1977ರಲ್ಲಿ ತುಳಸಿದಾಸಪ್ಪನವರಿಗೆ ಕೊಟ್ಟಿದ್ದಂಥ ಟಿಕೆಟ್ ಕಾಂಗ್ರೆಸ್ ಪಕ್ಷದಲ್ಲಿ, ಅದ ನಂತರ ಈಗ 2024ರಲ್ಲಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷ ಪ್ರಮುಖವಾಗಿ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಇರುವಂಥದ್ದು, ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ವೋಟ್ಸ್ ಇರುವಂಥದ್ದು ಮೈಸೂರು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಮೊದಲು ಪರಿಶಿಷ್ಟ ಜಾತಿಯವರಿದ್ದಾರೆ, ಅದಾದಮೇಲೆ ಒಕ್ಕಲಿಗ ಸಮುದಾಯದವರು ಬರುವಂಥ ಒಂದು ಕ್ಷೇತ್ರ. ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ, ದಯಮಾಡಿ ನಾನು ಜಾತಿ ಆಧಾರದ ಮೇಲೆ ಮತವನ್ನು ಹಾಕಿಸುವಂಥದ್ದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ. ಮುಸ್ಲಿಂ ಸಮುದಾಯದವರು ಅತಿ ಹೆಚ್ಚಿನ ಸಂಖ್ಯೆ ಇದೆ, ಅವರು ಇದನ್ನು ಕ್ಲೈಮ್ ಮಾಡುವಂಥದ್ದಕ್ಕೆ ಅವಕಾಶ ಇತ್ತು. ಆದರೆ ನಾನು ಗೆಲ್ಲಬೇಕು ಅನ್ನುವಂಥದ್ದು ಏಕೈಕ ಗುರಿಯಿಂದ 3 ಜನ ಅಭ್ಯರ್ಥಿಗಳಲ್ಲಿ ಇದ್ದೀವಿ, ನಾನು, ವಿಜಯಕುಮಾರು, ಡಾಕ್ಟರ್ ಸುಶ್ರೂತ್ ಗೌಡ್ರು. ಭಾಳ ಪ್ರಬಲವಾಗಿದ್ದೀವಿ, 3 ಈಕ್ವಲ್ ಆಗಿದ್ದು. ಫೈನಲ್ ಆಗಿ ಯಾರಿಗಾದ್ರೂ ಒಬ್ಬರು ತಾನೇ ಟಿಕೆಟ್ ಕೊಡುವಂಥದ್ದಕ್ಕೆ ಅವಕಾಶ ಇರೋದು ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ನನ್ನ ಆರಿಸಿದ್ದಾರೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಎಲ್ಲರೂ ಯಾವುದೇ ಕಾರಣಕ್ಕೂ ದಯಮಾಡಿ ಜನಸಾಮಾನ್ಯರು, ಕಾರ್ಯಕರ್ತರು, ಮತದಾರರಲ್ಲಿ ಯಾವ ಗೊಂದಲೂ ಬೇಡ. ಎಲ್ಲ MLAಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂಥದ್ದು ಅಷ್ಟೇ ಅವ್ರಿಗೆ ಪ್ರಾಮುಖ್ಯತೆ. 24/7 ಕೆಲಸ ಮಾಡುವಂಥದ್ದಕ್ಕೆ ಈಗಾಗಲೇ ಶುರು ಮಾಡಿದ್ದಾರೆ. ತನ್ವೀರ್ ಸೇಠ್ ಸಾಹೇಬರು ಭಾಳ ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಅವರ್ ರೀಸನ್. ಅವರ ನೇತೃತ್ವದಲ್ಲಿ ಕೆಲವು ಡೈರೆಕ್ಷನ್ಸ್ಗಳನ್ನ ಅವ್ರೇನು ಕೊಡ್ತಾರೋ ಅದನ್ನು ಪ್ರಕಾರ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ನಾನು ಅಷ್ಟೇ, ಅವರ ಅಭಿಪ್ರಾಯ ಇಲ್ಲದೆ, ಅವರ ಅನುಮತಿ ಇಲ್ಲದೆ ಅವರ ಕ್ಷೇತ್ರದಲ್ಲಿ ಯಾವ ಕೆಲಸನೂ ನಾನು ಮಾಡಲ್ಲ. ನಾನು ಗೆದ್ದ ಮೇಲೂ ಕೂಡ ಅವರ ಅನುಮತಿ ಇಲ್ಲದೆ, ಅವರ ಅಭಿಪ್ರಾಯ ಇಲ್ಲದೆ ರೆಬಲ್ ಆಗಿ ಹೋಗುವಂಥ ಕೆಲಸ ನಾನು ನನ್ನ ಮಾಧ್ಯಮದ ಮುಂದೆ ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ. ನಮ್ಮ ಎಲ್ಲ 8 MLA ಕ್ಷೇತ್ರದ MLAಗಳಿಗೆ
ಅವರ ಅನುಮತಿ ಇಲ್ಲದೆ ನಾನು ಯಾವ ಕೆಲಸನೂ ಏನಕ್ಕೂ ಕೈ ಹಾಕುವಂಥ ಕೆಲಸವನ್ನು ಮಾಡೋಣ. ನಾನು ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೂ ಅನುಮತಿ ಪಡೆದೇ ನಾನು ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಈಗಲೂ ಅಷ್ಟೇ ಅವರೇನೋ ಕ್ಯಾನ್ವಾಸ್ ಮಾಡ್ಬೇಕಾದ್ರೆ ಭೇಟಿ ಮಾಡ್ಬೇಕಾದ್ರೆ ಲೀಡರ್ ಭೇಟಿ ಮಾಡಬೇಕು ಅಂದರೆ ಅವರ ಅನುಮತಿಯನ್ನು ಪಡೆದೇ ನಾನು ಹೋಗ್ತೀನಿ. ಯಾಕೆಂದ್ರೆ ಅವರು ಪ್ರಾಮುಖ್ಯತೆ, ಅವರು ಗೆಲ್ಲಿಸಿದ್ರೆ ಮಾತ್ರ ನಾನು ಗೆಲ್ಲುವಂಥದ್ದಕ್ಕೆ ಅವಕಾಶ. ಎಮ್ ಎಲ್ ಎಗಳು ಅವರು ಭಾಳ ಸೀರಿಯಸ್ ಆಗಿ ಇದನ್ನ ಇಶ್ಯೂಸ್ನ ತೆಗೆದು ಪರಿಗಣಿಸಿ ಸರ್ ನಾವು ಗೆಲ್ಲಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಈಗಾಗಲೇ ಬಂದಿರೋದ್ರಿಂದ ಸಿದ್ದರಾಮಯ್ಯ ಸಾಹೇಬರು ಡೈರೆಕ್ಷನ್ಸ್ ಕೊಟ್ಟಿರೋದ್ರಿಂದ ನಮ್ಮ ಕಾರ್ಯಕರ್ತನ ಯಾವ ರೀತಿ ಅವ್ರು ಬಳಸ್ಕೊಬೇಕು, ಯಾವ ರೀತಿ ಡೈರೆಕ್ಷನ್ಸ್ ಕೊಡಬೇಕು ಅನ್ನುವಂಥದ್ದು ಅವರ ಆ ಡೈರೆಕ್ಷನ್ಸ್ ಮೇಲೆ ನಾನು ಮುಂದೆ ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಈಗ ನಮ್ಮಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನಿಂತು ಭಾಳ ಕಮ್ಮಿ ಹಂತದಲ್ಲಿ ಅವರು ಸೋತರು, ಮೈನಳ್ಳಿ ಸಿದ್ದೇಗೌಡರು ಇಲ್ಲಿದ್ದಾರೆ, ಇಲ್ಲಿ ಅವರು ಬಂದಿದ್ದಾರೆ, ಎಂ ಕೆ ಸೋಮಶೇಖರ್ ಇದ್ದಾರೆ. ಸೊ ಎಲ್ಲರೂ ನಾನು ಪರಿಗಣನೆ ತಗೊಂಡು ಕಾರ್ಯಕರ್ತರನ್ನ ಒಟ್ಟುಗೂಡಿಸ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ. ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ, ಮಾಧ್ಯಮ ಮಿತ್ರರಲ್ಲಿ 25-30 ವರ್ಷದ ನಿರಂತರವಾಗಿ ನನ್ನನ್ನು ಬೆಂಬಲಿಸ್ತಾ ಇದ್ದೀವಿ. ನಾವು ಏನು ಮಾತಾಡಿದ್ರು ಮಾಧ್ಯಮಗಳಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತೀರಿ, ಟೆಲಿವಿಷನ್ಸ್ ತೋರಿಸುವಂಥ ಕೆಲಸವನ್ನು ಮಾಡ್ತೀರಿ. ನಾವೆಲ್ಲೂ ಯಾವತ್ತೂ ಕಾಂಟ್ರವರ್ಸಿಗೆ ನಾನು ಸಿಗಾಕೊಂಡವನಲ್ಲ. ನಾನು ಕ್ಲೀನ್ ಇಮೇಜ್ ಇರುವಂಥ ವ್ಯಕ್ತಿ. ನನ್ನ ವಿರುದ್ಧ ಯಾವುದಾದ್ರು ಒಂದು ಕೇಸು, ಯಾವುದೋ ಭ್ರಷ್ಟಾಚಾರದ್ದೋ ಇಲ್ಲ ಬ್ಲ್ಯಾಕ್ಮೇಲ್ ಮಾಡುವಂಥದ್ದು, ಇನ್ಯಾವುದೋ ಸೆಕ್ಷುವಲ್ ಹಗರಣದ್ದು ಮತ್ತೊಂದು ಇನ್ನೊಂದು ಯಾವುದೂ ಇಲ್ಲ. ಸೊ ಅದರಿಂದ ನಮಗೆ ಅವಕಾಶ ಮಾಡಿಕೊಡಿ.